ಇವತ್ತು ನಾವು ಅವಲಕ್ಕಿ ಮಾಡೋಣ. ತರಕಾರಿಗಳೆಲ್ಲ ಹಾಕಿ ಅವಲಕ್ಕಿ, ಅದಕ್ಕೆ ಕ್ಯಾಪ್ಸಿಕಮ್, ಬದನೆಕಾಯಿ, ಶುಂಠಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಆಲೂಗಡ್ಡೆ ಇಷ್ಟು ಹಚ್ಕೊಂಡಿದ್ದೀವಿ. ನಿಮಗೆ ಬದನೆಕಾಯಿ ಇಷ್ಟ ಆಗಿಲ್ಲ ಅಂದರೆ ಬದನೆಕಾಯಿ ಸ್ಕಿಟ್ ಮಾಡಿಬಿಡಬಹುದು, ಕೆಲವ್ರಿಗೆ ಇಷ್ಟ ಆಗಲ್ಲ. ಕ್ಯಾರೆಟು, ಟೊಮ್ಯಾಟೊ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಕಡಲೆಬೇಳೆ, ಕಡಲೆಬೇಳೆ ಸ್ವಲ್ಪ ರೋಸ್ ಕಲರ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ರೋಸ್ ಕಲರ್ ಬಂದಿದೆ. ಈಗ ಶುಂಠಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಫಸ್ಟು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಅರಶಿನ ಫಸ್ಟು ನಾವು ಆಲೂಗಡ್ಡೆ ಹಾಕೋಣ, ಯಾಕಂದರೆ ಆಲೂಗಡ್ಡೆ ಬೇಯೋಕ್ಕೆ ಟೈಮ್ ಹಿಡಿಸುತ್ತೆ. ಸೊ ಇದರಲ್ಲೇ ಆಲೂಗಡ್ಡೆ ಬೆಂದೋಗಲಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಮೀಡಿಯಮ್ ಗ್ಯಾಸಲ್ಲಿ ಇಟ್ಟಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ. 2 ನಿಮಿಷ ಹೀಗಿಡೋಣ. ನೋಡಿ ಅರ್ಧ ಬೆಂದೋಗಿದೆ ಆಲೂಗಡ್ಡೆ. ಇದಕ್ಕೆ ಕ್ಯಾಪ್ಸಿಕಮ್, ಬದನೆಕಾಯಿ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು 1-2 ನಿಮಿಷ ಮುಚ್ಚಿಬಿಟ್ಟು ಇಟ್ಟರೆ ಇದು ಚೆನ್ನಾಗಿ ಬೆಂದೋಯಿತು. ನೋಡಿ ಕ್ಯಾರೆಟು, ಟೊಮ್ಯಾಟೊ, ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 1 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಈಗ ಇದರಲ್ಲಿ ಅವಲಕ್ಕಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು 2 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು 2 ನಿಮಿಷ ಇದನ್ನು ಸಹ ಬೇಯಕ್ಕಿಡಬೇಕು. ನೋಡಿ ಎಷ್ಟು ಉದುರುದುರಾಗಿ ಅವಲಕ್ಕಿ ರೆಡಿಯಾಗಿದೆ. ತರಕಾರಿ ಅವಲಕ್ಕಿ, ಅವಲಕ್ಕಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡ್ತಾ ಇದ್ದೀನಿ. ತರಕಾರಿ ಅವಲಕ್ಕಿ ರೆಡಿ.